ಹಲೋ ಸ್ನೇಹಿತರೇ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದೀರಿ? ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಬರ್ರಿ, ನೀವು ಭಾಳ ದಿನದಿಂದ ಕಾಯ್ತಿರುವಂಥ ವ್ಲಾಗ್ ಇದು ಏನಪ್ಪ ಅಂದರೆ ಗೃಹಪ್ರವೇಶ. ಹೌದು, ಗೃಹಪ್ರವೇಶದ ಹಿಂದಿನ ದಿನ, ಅದು ಕೂಡ ಗೃಹಪ್ರವೇಶದ ಒಂದು ಪಾರ್ಟ್ ಅಂತಲೇ ಹೇಳ್ತೀನಿ. ಯಾಕಂದ್ರೆ ನಿಮ್ಗೆ ಶೇರ್ ಮಾಡಿದೆ ಹಿಂದಿನ ದಿನದ ಒಂದು ವ್ಲಾಗಲ್ಲಿ ನಾನು. ಅವರು ಬಾಗಲ್ ಬುತ್ತಿಯನ್ನು ತೊಗೊಂಡು ಬಂದರು. ಬಾಗಲ್ ಬುತ್ತಿದೆಲ್ಲ ಮುಗಿಯಕ ಅಂತಂದರೆ ಏನಪ್ಪ ಅಂದರೆ ನೀರಿನ ಗಾಡಿ ಬಂದಿತ್ತು. ಸೊ ಎಲ್ಲ ಗೆಸ್ಟೂ ಬಂದಿದ್ದರು, ಅಂದರೆ ಎಲ್ಲ ಮನೆಯವರೆಲ್ಲರೂ ಬಂದಿದ್ದರು. ಅದಾದ ನಂತರದ ಬ್ಲಾಗ್ನ ಈಗ ಕಂಟಿನ್ಯೂ ಮಾಡಕತ್ತೀನಿ ನಾನು. ಈಗ ಫಸ್ಟ್ ಒಲೆ ಪೂಜೆ ನಡೆದೈತೆ ನೋಡಿರಿ. ಅಡುಗೆನೂ ಸ್ಟಾರ್ಟ್ ಮಾಡ್ತಾರೆ ಅಡುಗೆ ಭಟ್ರು. ಹೀಗಾಗಿ ಮೊದಲಿಗೆ ಒಲೆ ಪೂಜೆನ ಮಾಡಬೇಕು. ಕಾವೇರಿ ಒಲೆ ಪೂಜೆನ ಮಾಡ್ತಾ ಇದ್ದಾಳೆ. ಒಲೆ ಪೂಜೆ ಆದ ನಂತರ ಏನೈತಪ್ಪ ಅಂತಂದ್ರೆ ಮೊದಲಿಗೆ ಇಲ್ಲೇ ಗೋಧಿ ಹುಗ್ಗಿನ ಗೋಧಿಯನ್ನು ಕುದಿ ಹಾಕ್ತಾರೆ. ಗೋಧಿ ಹುಗ್ಗಿ ಸ್ವೀಟ್ ಇರೋದರಿಂದ ಮೆನು ಅಲ್ಲೇ ಗೃಹಪ್ರವೇಶಕ್ಕೆ ಗೋಧಿ ಹುಗ್ಗಿ ಮಾಡಿಸ್ತಾ ಇದ್ದೀನಿ ನಾನು. ಸೊ ನಮ್ಮ ಪಕ್ಕ ಉತ್ತರ ಕರ್ನಾಟಕದ ಮೆನುನ ಐತಿ, ಅದಕ್ಕೋಸ್ಕರ ಗೋಧಿ ಹುಗ್ಗಿಗೆ ಗೋಧಿಯನ್ನು ನಾವು ಕುದಿಸ್ಕೋಬೇಕಾಗ್ತೈತಿ. ಅದಕ್ಕೆ ಭಾಳ ಟೈಮ್ ಬೇಕಾಗ್ತೈತಿ. ಅದಕ್ಕನ ಈಗ ಫಸ್ಟಿಗೆನ ಗೋಧಿನ ಕುದಿ ಹಾಕ್ತಾರೋ, ಅದಕ್ಕೋಸ್ಕರ ಈಗ ಫಸ್ಟ್ ಒಲೆನ ಪೂಜೆ ಮಾಡಿ ಒಲೆ ಹೊಚ್ಚಿ ಹೊತ್ತಿಸಿ ನಂತರ ಅದಕ್ಕೆ ಬಿಸಿ ನೀರನ್ನು ಕಾಯ್ಲಿಕ್ಕೆ ಇಡ್ತಾರೆ. ನೀರು ಚಲೋ ತಂಗ ಕುದಿ ಬರಬೇಕು. ಆ ನಂತರ ಅದಕ್ಕೆ ಗೋಧಿಯನ್ನು ಹಾಕ್ತಾರೆ. ಗೋಧಿ ಚೆನ್ನಾಗಿ ಕುದಿಬೇಕು, ಮಧ್ಯೆ ಮಧ್ಯೆ ಕೈಯಾಡಿಸ್ತಾ ಇರಬೇಕು. ಸೊ ಇದು ಅಡುಗೆ ಭಟ್ರ ಕೆಲಸ. ಸೊ ಅದನ್ನು ಅವರು ಮಾಡ್ತಾ ಹೋಗ್ತಾರೆ. ನಾವಿಲ್ಲೆಲ್ಲ ಸ್ವಲ್ಪ ಹೊತ್ತು ಕೂತಿದ್ವಿ, ಭಟ್ರಿಗಾಗಿ ವೇಟ್ ಮಾಡ್ತಾ ಇದ್ವಿ. ಇನ್ನೂ ಭಟ್ರು ಬಂದಿರಲಿಲ್ಲ. ನಮ್ಮದೆಲ್ಲ ಒಳಗಡೆದೆಲ್ಲನೂ ಕೆಲಸ ಮುಗ್ದಿತ್ತು. ನೀರಿನ ಗಾಡಿ ಬಂದಾದ ನಂತರ ಎಲ್ಲರೂ ಕೂಡ ಇಲ್ಲೇ ನೋಡ್ರಿ, ಎಲ್ಲರೂ ನೋಡಾಕತ್ತಾರ. ಎಲ್ಲ ಡ್ರಮ್ ಕ್ಲೀನ್ ಮಾಡೋದು, ನೀರು ತುಂಬೋದು. ಸೊ ಒಲೆ ಪೂಜೆ ಆಯಿತು, ಎಲ್ಲನೂ ಆಯಿತು. ಅಷ್ಟ್ರಾಗ ಕಸಿನ್ ಬ್ರದರು ಮತ್ತು ಸುಜಾತ ಅಂದರೆ ಅವ್ನ ಮಿಸಸ್ ಸುಜಾತ ಡ್ಯೂಟಿ ಮುಗಿಸ್ಕೊಂಡು ಬಂದರು ಅವರು. ಸೊ ಅವರು ಕೂಡ ಬಂದರು ನೋಡ್ರಿ, ಅವರೊಬ್ಬರು ಉಳಿದಿದ್ರು. ಎಲ್ಲರೂ ಬಂದ ಹಂಗೆ ಆಯ್ತು. ಈಗ ಆಲ್ಮೋಸ್ಟ್ ಇಲ್ಲಿ ಲೋಕಲ್ನವರೆಲ್ಲರೂ ಬಂದಂಗೆ ಆಯಿತು. ಊರಿನವರೆಲ್ಲ ನಾಳೆ ಬರ್ತಾರೆ. ಸೊ ಅದೇ ಹೇಳ್ತಾ ಇದ್ಲು, ಲೇಟ್ ಆತ್ರಿ ಹಿಂಗಂತ ಹೇಳಿ. ಇರಲಿ ಬಿಡು, ಪರವಾಗಿಲ್ಲ, ಪೂಜೆಗಿನ್ನ ಮುಂಚೆ ಬಂದಿಯಲ್ಲ, ಒಳ್ಳೇದಾಯಿತು, ಇನ್ನು ಪೂಜೆ ಸ್ಟಾರ್ಟ್ ಆಗಿಲ್ಲ ಅಂತ ನಾನು ಕೂಡ ಹೇಳಿದೆ. ಮನೆ ನೋಡಿ ಎಲ್ಲರೂ ಖುಷಿಪಟ್ಟರು, ಭಾಳ ಚೆನ್ನಾಗಾಗೈತೆ ಅಂಥೇಳಿ. ಯಾಕಂದರೆ ಯಾರು ಈ ಕಡೆ ಹಾಯ್ದಿರ್ಲೇನ ಇಲ್ಲ, ಯಾರು ನೋಡಿರ್ಲೇನ ಇಲ್ಲ ಮನೇನ, ಇವತ್ತರ ನೋಡ್ತಾ ಇರೋದು. ಸೊ ಎಲ್ಲರಿಗಿನ್ನೂ ಭಾಳ ಇಷ್ಟ ಆಯಿತು, ಭಾಳನ ಸಂತೋಷಪಟ್ಟರು. ಇಷ್ಟ ಆಗಲಿ ಅಂದ್ರೆ ಭಟ್ರು ಬಂದುಬಿಟ್ರು, ಹೇಳಿದರು ಅವರು 8 ಗಂಟೆ ಎಲ್ಲ ಬರ್ತೀವಿ ಅಂಥೇಳಿ. ಸೊ 8 ಗಂಟೆ ಆಗ್ತಾ ಬಂದಿತ್ತು, ಭಟ್ರು ಬಂದರು. ಈ ಕಡೆ ಎಲ್ಲರೂ ಅಡುಗೆ ಕೆಲಸ ಮಾಡೋರು, ಅಡುಗೆ ಕೆಲಸ ಆ ಕಡೆ ಎಲ್ಲ ನೋಡ್ಕೊಳ್ಳೋರು, ಕೂತ್ಕೊಳ್ಳೋರು, ಚಹಾ ಕುಡಿಯೋರು, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಸೊ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಅಪ್ಪ ಕೂಡ ಏನೋ ಹೇಳ್ತಾ ಇದ್ದರು, ಸೊ ಇದಾದಮೇಲೆ ಏನೈತಿ, ಭಟ್ರೆಲ್ಲ ಬಂದಾದ ನಂತರ ಅವರ ಒಂದು ಪೂಜೆಯ ತಯಾರಿ ನಡೆಸ್ಕೊಂಡಿದ್ರು. ಇವತ್ತಿನ ದಿವಸ ಏನೈತಿ, ಗೃಹಪ್ರವೇಶದ ಹಿಂದಿನ ದಿನದ ರಾತ್ರಿ ಟೈಮ್, ಸೂರ್ಯಾಸ್ತದ ನಂತರ ರಕ್ಷೋಘ್ನ ಹೋಮ ಅಂತ ಹೇಳಿ ಮಾಡ್ತಾರೆ. ಸೊ ಅದರದ ಒಂದು ತಯಾರಿ ನಡೆದಿತ್ತು ನೋಡ್ರಿ. ಚಹಾ ಕುಡಿಸಿ ಬಚ್ಚ ಕೊಟ್ರೆ ಪೇಮೆಂಟ್ ಇಲ್ಲ. ಎಷ್ಟು ಒಂದು 2 ಚಟ ಹಾಕಿದ್ರಿ ರೈಸ್? ಒಂದು 1/2 ಕೆಜಿ ರೈಸ್. ಸ್ನೇಹಿತರೆ ನೋಡಿದ್ರಲ್ಲ, ಎಲ್ಲ ಕಾಮಿಡಿ ಮಾಡ್ತಾ ನಗ್ತಾ ಎಲ್ಲರೂ ಸೇರಿ ಕೆಲಸನ ಮಾಡ್ತಾ ಇದ್ದಾರೆ. ಹೋಮ ಕುಂಡದ ತಯಾರಿನೂ ಆಯಿತು, ರಂಗೋಲಿನ ಹಾಕ್ತಾ ಇದ್ದಾರೆ. ಕಾವೇರಿಯಲ್ಲಿ ಪೂಜೆ ಮಾಡಿದಲ್ಲಿ ರಂಗೋಲಿ ಹಾಕ್ತಾ ಇದ್ದಾರೆ. ಭಟ್ರು ಹೋಮಕುಂಡಕ್ಕೆ ರಂಗೋಲಿಯನ್ನು ಹಾಕ್ತಾ ಇದ್ದಾರೆ. ಹೋಮಕ್ಕೆ ಸ್ವಲ್ಪ ಅನ್ನ ಬೇಕಾಗಿತ್ತಂತ. ಸೊ ಅದನ್ನು ನಮ್ಗೆ ಬಿಫೋರ್ ಅವರು ಹೇಳಿರಲಿಲ್ಲ, ಈಗ ನಂತರ ಮಾಡೋಕೆ ಕಳಿಸಿದೆ ನಾನು. ಈಗ ಪೂಜೆಗೆ ಅಲ್ಲೇ ಮಾಡಬೇಕಲ್ಲ, ಇಲ್ಲಂತೂ ಏನು ಮಾಡಲಿಕ್ಕೆ ಬರೋಂಗಿಲ್ಲ ಈಗ. ಅದಕ್ಕೋಸ್ಕರ ಅವರ ಮನೆಯಿಂದ
ರೈಸ್ ಮಾಡ್ಕೊಂಡು ಬರ್ತಾರೆ ನೋಡ್ರಿ. ಈ ಥರ ಎಲ್ಲ ಇರ್ತಾವೆ, ಅವು ಕೆಲವೊಂದನ್ನು ನಾವು ತಯಾರಿ ಇಡಬೇಕಾಗ್ತೈತಿ. ಸೊ ಈಗೆಲ್ಲನೂ ರೆಡಿ ಆಯಿತು. ಈಗ ಫಸ್ಟ್ ಏನೈತಲ್ಲ ಪೂಜೆಯನ್ನು ಮಾಡ್ತಾರೆ, ಅಲ್ಲಿ ದೇವ್ರು ಮಾಡಿರಲ್ಲ ಅಲ್ಲಿ ಪೂಜೆಯನ್ನು ಮಾಡ್ತಾರೆ. ಅದಾದ ನಂತರ ಹೋಮ ಸ್ಟಾರ್ಟ್ ಆಗ್ತೈತಿ ಸ್ನೇಹಿತರೆ. ಪೂಜೆಗೆ ನಾನು ಹೇಳಿದ ಹಾಗೆ ಮಕ್ಕಳನ್ನ ಕೂಡಿಸ್ತಾ ಇದ್ದೀನಿ ನಾನು. ನಾನೇನು ಕೊಡೋದು ಒಬ್ಬಕ್ಕೆ ಬೇರೆ ಎಲ್ಲ ಸರಿ ಅನ್ಸಂಗಿಲ್ಲ ಅಂತ ಹೇಳಿಬಿಟ್ಟು ಮಕ್ಕಳನ್ನ ಇಬ್ಬರನ್ನ ಕೂಡಿಸ್ತಾ ಇದ್ದೀನಿ. ಮೊದಲನು ಹೇಳಿದೆ ಅವ್ವ ಅಪ್ಪನ ಕೂಡಿಸೋದು ಭಾಳ ಆಸೆ ಇತ್ತು ನನಗೆ, ಅವರ ಒಂದು ಆಶೀರ್ವಾದದಿಂದ ಆಗಿದ್ದಂಥದ್ದು, ಹೀಗಾಗಿ ಅವರೇ ಕೂಡಲಿ ಹಿರಿಯರಂತ. ಬಟ್ ಹೋಮ ಆದ್ದರಿಂದ ಅಲ್ಲಿ ಏನಾಗ್ತದೆ ಅಂದ್ರೆ ಭಾಳ ಅಂದ್ರೆ ಭಾಳ ನಮಗೆ ಹೊಗೆ ಬರ್ತದೆ, ಅಪ್ಪಗೆ ಭಾಳ ತ್ರಾಸ ಆಗ್ತೈತಿ. ಅದಕ್ಕೋಸ್ಕರ ತಂಗಿ ಏನಂದ್ಲು ಅವ್ರ ಹೆಲ್ತ್ ವೈಸ್ ಬ್ಯಾಡ ಅಂತಂದ್ಲು, ಅದಕ್ಕೋಸ್ಕರ ನಾನು ಮಕ್ಕಳನ್ನ ಕೂಡಿಸ್ತಾ ಇದ್ದೀನಿ ನೋಡಿರಿ. ಮತ್ತು ಇವತ್ತಿನ ಈ ಒಂದು ರಕ್ಷಪ್ನ ಹೋಮದ ಏನೈತಿ ವಿಡಿಯೋನ ಕ್ಲಿಪ್ಪಿಂಗ್ಸನ್ನು ನಾನು ಆದಷ್ಟು ನ್ಯಾಚುರಲ್ ಆಗಿ ಹಾಕಿದ್ದೀನಿ. ಯಾಕಂದರೆ ವಿಧಿ ವಿಧಾನವಾಗಿ ಮಂತ್ರ ಪಠನೆ ಅವೆಲ್ಲನೂ ಭಾಳ ಚೆನ್ನಾಗಿ ಅವರು ಮಾಡಿದರು, ಅದನ್ನು ನೀವು ಕೂಡ ಕೇಳಿಸ್ಕೊಳ್ಳಿ ಅಂತಂದು ಅನ್ನೋ ಒಂದು ಉದ್ದೇಶದಿಂದ. ಮತ್ತು ಪೂಜೆ ಅವನ್ನ ಯಾವ ರೀತಿ ಬಂದೈತಿ ಅದು ಕೂಡ ನ್ಯಾಚುರಲ್ ಆಗಿ ಇರಲಿ ಅಂತಂದ್ಬಿಟ್ಟು ನಾನು ಯಾವುದೇ ವಾಯ್ಸ್ ಓವರ್ ಆಗಲಿ ಕಟ್ ಆಗಲಿ ಎಡಿಟ್ ಆಗಲಿ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಿಲ್ಲ. ಆ್ಯಸ್ ಇಟ್ ಈಸನ್ನು ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿರಿ. ಗೃಹ ಪ್ರವೇಶದ ಹಿಂದಿನ ದಿನದ ಈ ಒಂದು ರಕ್ಷೋಘ್ನ ಹೋಮದ ಬ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ನನಗೆ ತಿಳಿಸ್ರಿ. ಹಾಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಕೂಡ ಮಾಡಿರಿ. ಮತ್ತು ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ. ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ. ನಾವೆಲ್ಲ ಇಲ್ಲಿ ಹೆಂಗಿರ್ತಾರ ಹೊಸ ಮನೆ ಕಟ್ಟಿದ ಮೇಲೆ ಇಲ್ಲಿ ಮನೆ ಕಟ್ಟೋಕ್ಕಿಂತ ಮುಂಚೆ ಇಲ್ಲಿ ಏನೇನು ದೋಷ ಇರ್ತಾವ ನಮಗೆ ಗೊತ್ತಿರಂಗಿಲ್ಲ. ಅದಕ್ಕೆ ಆ ಎಲ್ಲ ದೋಷ ನಿವಾರಣೆ ಆಗಬೇಕು. ಇಲ್ಲಿ ಏನಾದರೂ ಯಾವ್ದಾದ್ರು ಅಕಸ್ಮಾತ್ ಭೂತ ಪ್ರೇತ ಇಂಥವ್ ಏನಾದ್ರೆ ದೃಷ್ಟಿ ಇದ್ರ ವಾಸನ ಇದ್ರ ಏನಾದರೂ ಇದ್ರು ಕೂಡ ಅವೆಲ್ಲ ದೂರ ಆಗಿ ನಮ್ಗೆ ಇರ್ಲಿಕ್ಕೆ ವಾಸ ಮಾಡ್ಲಿಕ್ಕೆ ಯೋಗ್ಯ ಆಗಬೇಕು ಅಂತ ಹೇಳಿ ಇಂಥ ರಕ್ಷಪ್ನ ಹೋಮ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ದಾರೆ. ಎಲ್ಲರ ಪೇಮಗಳು ಎಲ್ಲ ಅದೇ ರೀತಿಯಾಗಿ ಎಲ್ಲ ಇದು ದೋಷ ಪರಿಹಾರ ಎಲ್ಲ ಒಳ್ಳೆಯದಾಗಲಿ ಪ್ರಾರ್ಥನೆ ಮಾಡ್ಕೊಂಡು ಬಿಡ್ಕೊಡ್ರಿ ಎಲ್ಲ ನಮಸ್ಕಾರ ಮಾಡಿ. ತತ್ರಾದ ಮಹಾಗಣಪತಿ ಭೋಜನ ಪಂಚವಾಕ್ಯ ಪುಣ್ಯ ವಾಚನ ಕರಿಷ್ಯೆ ಜನ್ ಗಣಪತಿ ಮಹಾಭ್ಯೋ ನಮಃ ನಮಸ್ಕರಾಮಿ. ಅಸ್ಮಿನ್ನಾರಿ ಕೀರಫಲೆ ಮಹಾಗಣಪತಿಂ ಸಾಂಗಂ ಸಪರಿವಾರಂ ಸಾಯುಧಂ ಸುರಕ್ಷಿತಂ ಆವಾಹಯ ಸ್ಥಾಪಯಾಮಿ ಪೂಜಯಾಮಿ. ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಆಸನಾರ್ಥೇ ಅಕ್ಷತಾಂ ಸಮರ್ಪಯಾಮಿ. ಅತಿಕಾಲಕ್ಕೆ ನಮಸ್ಕಾರ. ಆದ್ಯಂ ಸಮರ್ಪಯಾಮಿ, ಅರ್ಧಂ ಸಮರ್ಪಯಾಮಿ, ಆಚವನೀಯಂ ಸಮರ್ಪಯಾಮಿ, ಲೇಪನಾರ್ಥೇ ಚಂದನಂ ಸಮರ್ಪಯಾಮಿ. ಭೂರಿ ಕೃಷ್ಣವನ್ನು ಹಚ್ಕೊಡು. ಅಲಂಕಾರಾರ್ಥೇ ಅಕ್ಷತಾಂ ಸಮರ್ಪಯಾಮಿ, ಸಮರ್ಪಯಾಮಿ, ಪೂಜಾ ಭೇದ ಕಾಲೋದ್ಭವನಾನಾಮಿ ಪರಿಮಳ ಪತ್ರ ಪುಷ್ಪಾ ಸಮರ್ಪಯಾಮಿ. ನಾಮ ಪೂಜಾಂ ಕರಿಷ್ಯೆ ಸುಮುಖಾಯ ನಮಃ, ಏಕನಂದಾಯ ನಮಃ, ಕವಿರಾಜ ನಮಃ, ಗಗನಕಾಯ ನಮಃ. ಎಲ್ಲಾರು ಕೈ ಮುಗಿದು ಗಣಪತಿ ಪ್ರಾರ್ಥನೆ ಮಾಡ್ಕೊಡ್ರಿ. ಅಸ ಪ್ರಾರ್ಥನಾ ಪುಣ್ಯಾಂತ
ವಾಕ್ಯ ಪುಣ್ಯ ವಾಚನ ಫಲ ಸಮೃದ್ಧಿ ಅಸ್ತಿ ನಮೋ ಬ್ರಹ್ಮಣ್ಯಾಧಿಕಲಾರಾಧನೈ ಸರ್ಜನಮಸ್ತೋ ಕಲ್ಯಾಣ ಚಿಂತನ ಕಾರ್ಯ ಸ್ಥಾಪಿ ನಮಸ್ಕರೋಮಿ ಯಜ್ಞೇಶ್ವರಾಯ ನಮಃ ಯಜ್ಞೇಶ್ವರ ಮೂರ್ತಯೇ ನಮಃ
ಸರ್ವೋಪಚಾರ ಎರಡು ದರ್ಗಾಂಶ ಎರಡು ದರ್ಗಾಂಶ ಘೋರ ಘೋರ ತಲಾಯ ಚರ್ವಾಯ ಸರ್ವ ಚರ್ವಾಯ ರುದ್ರರೂಪಾಯ ತೇ ನಮಃ ಸ್ವಾಹಾ ಆಮ ಘೋರಾಯ ಘೋರಾಯ ಘೋರ ಘೋರಧರಾಯ ಜರ್ವಾಯ ಜರ್ವ ಜರ್ವಾಯ ರುದ್ರರೂಪಾಯ ತೇ ನಮಃ ಸ್ವಾಹಾ
ಆಮೇಲೆ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಂದ್ರೆ, ನಮ್ಮ ಬೆನಕಟ್ಟಿ ದುರ್ಗಾದೇವಿಯನ್ನು ನಾವು ಇವತ್ತಿನ ದಿವಸ ಬರ್ಮಾಡ್ಕೊಂಡೀವಿ. ಒಂದು ಯಾವುದೇ ಒಳ್ಳೆಯ ಕಾರ್ಯಕ್ರಮ ಆಗಿರಲಿ, ಶುಭ ಕಾರ್ಯಕ್ರಮ ಆಗಲಿ, ಮನೆಯಾಗ ಗೃಹ ಪ್ರವೇಶ ಆಗಿರ್ಬೋದು, ಮದುವೆ ಮುಂಜುವೆ ಆಗಿರ್ಬೋದು, ಅಂಥ ಕಾರ್ಯಕ್ರಮದೊಳಗೆ ನಾವು ದುರ್ಗಾದೇವಿಯನ್ನು ಬರ್ಮಾಡ್ಕೊಳ್ತೀವಿ. ಏನಪ್ಪ ಅಂತಂದ್ರೆ, ಆಕೆಯ ಸ್ವರೂಪವಾಗಿ ಒಂದು ಬೆತ್ತವನ್ನು ತಗೊಂಡು ಪೂಜಾರಿ ಮನೆತನದವರು ಇವತ್ತಿನ ದಿವಸ ನಮ್ಮನೆಗೆ ಬರ್ತಾರೆ. ಆಕೆಯ ಭಂಡಾರದೊಂದಿಗೆ ನಮ್ಮನೆಗೆ ಪ್ರವೇಶ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮ ಮುಗಿಯುವವರೆಗೆ ನಮ್ಮ ಮನೆಯಲ್ಲಿ ದುರ್ಗಾದೇವಿ ವಿರಾಜಮಾನಳಾಗಿ ಎಲ್ಲರಿಗೆ ಆಶೀರ್ವಾದ ಮಾಡ್ತಾಳೆ ಅನ್ನೋದು, ನೆಲೆ ನಿಲ್ತಾಳೆ ಅನ್ನೋದು ಒಂದು ನಮ್ಮ ನಂಬಿಕೆ. ಅದಕ್ಕೋಸ್ಕರ ಇವತ್ತು ಬೆನಕಟ್ಟಿಯಿಂದ ಪೂಜಾರಿಯವರು ದುರ್ಗಾದೇವಿ ಸ್ವರೂಪವಾದ ಬೆತ್ತದೊಂದಿಗೆ ನಮ್ಮನೆಗೆ ಬಂದರು ನೋಡ್ರಿ. ಅವರು ಕೂಡ ಬರೋದೊಂದು ಸ್ವಲ್ಪನೇ ಲೇಟ್ ಆಯಿತು. ಸೊ ಬೆತ್ತವನ್ನು ದೇವರ ಜಗಲಿಯಲ್ಲಿ ಇಟ್ಟು ಪೂಜೆಯನ್ನು ಸಲ್ಲಿಸ್ತಾರೆ. ಈ ಒಂದು ಗೃಹ ಪ್ರವೇಶದ ಕಾರ್ಯಕ್ರಮ ಮುಗಿಯುವವರೆಗೆ ದೇವಿಯ ಒಂದು ಈ ಒಂದು ಸ್ವರೂಪ ನಮ್ಮ ಮನೆಯಲ್ಲಿ ನಮ್ಮ ಜೊತೆಗೆ ಇರ್ತೈತಂತ ಹೇಳ್ತೀನಿ ನೋಡ್ರಿ. ಇದನ್ನು ನಾನು ಮತ್ತೆ ಮುಂದುವರಿಸ್ತೀನಿ ನಿಮಗೆ. ಬೆತ್ತವನ್ನು ನಂತರದಲ್ಲಿ ಯಾವ ರೀತಿ ನಾವು ಬೀಳ್ಕೊಡ್ತೀವಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಈ ಕಡೆ ಹೋಮ ಎಲ್ಲ ಆದ ನಂತರ, ಅಂದರೆ ಒಂದು ಎಂಡ್ ಪಾರ್ಟಿಗೆ ಬಂದ ನಂತರ ಇಲ್ಲಿ ಒಂದು ಬಲಿ ಕೊಡೋ ಒಂದು ಕಾರ್ಯಕ್ರಮ ಇರ್ತೈತಿ. ಕುಂಬಳಕಾಯಿಯನ್ನು ನಾವು ತರಿಸ್ಕೊಂಡಿರ್ತೀವಿ, ನೋಡ್ತಾ ಇರ್ಬೋದು, ಬೂದ್ ಕುಂಬಳಕಾಯಿ ಅಂತ ಹೇಳಿ ಅದನ್ನು ತರಿಸ್ಕೊಂಡಾದ ನಂತರ ಅದನ್ನು ಈಗೇನು ಮಾಡ್ತಾರಪ್ಪ ಅಂತಂದ್ರೆ ಬಲಿಯನ್ನು ಕೊಡುವಂಥದ್ದು ಒಂದು ಪದ್ಧತಿ. ಮತ್ತು ನಾವು ಅನ್ನವನ್ನು ಮಾಡಿಕೊಟ್ಟಿದ್ವಿ, ಹೋಮಕ್ಕೆ ಬಳಸಿ ಉಳಿದಂಥ ಅನ್ನವನ್ನು ಕೂಡ ಇಲ್ಲಿ ಒಂದು ಬಲಿ ಸ್ವರೂಪವಾಗಿ ಅದನ್ನು ಕೂಡ ಹೊರಗಡೆ ಹಾಕುವಂಥ ಒಂದು ಪೂಜೆ ಇಲ್ಲಿ ನಡೀತಾ ಇದೆ. ಸೊ ಮಕ್ಕಳು ಯಾರು ಪೂಜೆಗೆ ಕೂತಿರ್ತಾರೆ ಅವ್ರ ಜೊತೆಗೇ ಈಗ ಕುಂಬಳಕಾಯಿಯನ್ನು ಮಾಮ ನೋಡ್ರಿ ಅವರೇ ಮನೆಗೆ ದೃಷ್ಟಿಯನ್ನು ತೆಗೆದು ಅದನ್ನು ಈಗ ಬಲಿ ಕೊಡ್ತಾರೆ ನೋಡ್ರಿ. ನೋಡ್ತಾ ಇದ್ರಲ್ಲ, ಇದೆಲ್ಲ ನಡೀತಿದ್ರೆ ನನ್ನ ಖುಷಿಗೆ ಪಾರ್ವೆ ಇರಲಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ ಸೇರಿ ಎಷ್ಟೊಂದು ಚೆನ್ನಾಗಿ, ಯಾಕಂದ್ರೆ ನನಗೊಂದು ಹೆಚ್ಚು ಕಡಿಮೆ ಒಂದು ತಿಂಗಳದಿಂದನೂ ಇದೊಂದು ಟೆನ್ಷನನ್ನು ನಡೆದಿತ್ತು ತಲೆಯೊಳಗೆ. ಯಾವ ರೀತಿ ನಡೀತೈತಿ, ಯಾವ ರೀತಿ ಮುಗೀತೈತಿ, ಸರಿ ಆಗ್ತೈತೋ ಇಲ್ಲೋ ಅನ್ನೋದೊಂದು ಒಂದು ಭಯದ ವಾತಾವರಣ ನನ್ನ ತಲೆಯೊಳಗೆ ಇತ್ತು. ಒಂದೇನೋ ಒಂದು ವಿಚಾರ ಇದ್ದೇ ಇತ್ತು. ಸೊ ಇದೆಲ್ಲ ಒಂದೊಂದಾಗಿ ನಿಧಾನವಾಗಿ ಎಲ್ಲ ಒಳ್ಳೆ ರೀತಿಯಿಂದ ಮುಗಿತಾ ಬಂದಂಗೆ ಮನಸ್ಸೊಳಗೆ ಖುಷಿನ ಆಗಕತ್ತಿತ್ತು. ಹೌದಪ್ಪ, ಎಲ್ಲ ಆರಾಮಾಗಿ ನಡೀತಾ ಇದೆ, ಒಳ್ಳೆ ರೀತಿಯಿಂದ ನಡೀತಾ ಇದೆ ಅಂಥೇಳಿ ತುಂಬಾ ಖುಷಿ ಆಗಕತ್ತಿತ್ತು. ಸ್ನೇಹಿತರೆ, ನಿಮಗೆ ಹೆಂಗೆ ಅನಿಸ್ತಾ ಇದೆ ವಿಡಿಯೋ ನೋಡಿ ಖಂಡಿತವಾಗ್ಲೂ ತಿಳಿಸ್ರಿ. ಸ್ಥಾನದೊಳಗೆ ಭೂಮಿಯನ್ನು ಹೆಂಗಿರ್ತಾರಂದ್ರೆ ಮನಿ ಕಟ್ಟೋಕ್ಕಿಂತ ಮುಂಚೆ ಈ ಜಗದಾಗ
ಇಲ್ಲಿ ಏನಿರ್ತಾವ ನಮ್ಗೆ ಗೊತ್ತಿರಂಗಿಲ್ಲ, ಇದ್ರ ಒಳಗೇನದ ಅಂತ ನಮ್ಗೆ ಗೊತ್ತಿರಂಗಿಲ್ಲ. ಇವತ್ತಿನ ದಿವಸ ನಾವು ರಾಕ್ಷೋಗ್ನ ಹೋಮ ಅಂತ ಮಾಡಿದ್ವಿ, ಅಂದ್ರೆ ಇದ್ರ ಒಳಗೇನದ ನಮಗೆ ಗೊತ್ತಿಲ್ಲ. ನಾವು ಮನಿ ಕಟ್ಟಬೇಕು ಅಂತೇಳಿ ನಾವು ಎಷ್ಟು ಅಗದಿರ್ತೇವಲ್ಲ ಅಷ್ಟ ನಮಗೆ ಗೊತ್ತಿರ್ತೇವೆ. ಹಂಗಾಗಿ ಒಳಗೇನದಂತ ಗೊತ್ತಿರಂಗಿಲ್ಲ. ಒಳಗೆ ಅಕಸ್ಮಾತ್ ಏನಾರು ಇತ್ತಂದ್ರೆ ನೋಡ್ರಿ, 10 ವರ್ಷ 20 ವರ್ಷ 30 ವರ್ಷದ ಕೆಳಗೆ ಏನ್ ಮಾಡಿತ್ತು, ಏನಿತ್ತಿವಿ, ಏನಾಗಿತ್ತು, ಏನ ಇಲ್ಲಿ ಬಂದು ಯಾರು ಏನ್ ಮಾಡ್ಯಾರ ಏನು ಗೊತ್ತಿರಂಗಿಲ್ಲ. ಅದಕ್ಕೆ ಅಕಸ್ಮಾತ್ ಏನಾದರೂ ಭೂಮಿ ಒಳಗಾಗಲಿ ಅಥವಾ ಈ ಜಗದೊಳಗಾಗಲಿ ಯಾವುದೇ ರೀತಿಯಾಗಿರುವಂತಹದ್ದು ಏನಾದರೂ ಬಾಧಾ ಆಗಲಿ ಅಥವಾ ಏನಾದರೂ ಮತ್ತೆ ಯಾವ್ದಾದ್ರು ದೋಷ ಆಗಲಿ ಏನೋ ಇದ್ರೆ ಕೂಡ ಈ ರೀತಿಯಾಗಿರುವಂಥದ್ದೆಲ್ಲ ಪರಿಹಾರ ಆಗೋದಕ್ಕೆ ವಾಸ್ತುಶಾಂತಿ ಹಿಂದಿನ ದಿವಸ ಒಂದು ರಾಕ್ಷಸನ ಹೋಮ ಅಂತ ಮಾಡ್ತಾರೆ. ಅದಕ್ಕೆ ಈ ರೀತಿಯಾಗಿರುವಂಥದ್ದನ್ನೆಲ್ಲ ದೋಷ ಪರಿಹಾರ ಆಗೋದಕ್ಕೆ ಮತ್ತು 14 ಕಡೆ ಎಲ್ಲ ದೃಷ್ಟಿಯಿಂದ ಒಳ್ಳೇದಾಗಲಿಕ್ಕೆ ಅವ್ರ ಫ್ಯಾಮಿಲಿ ಒಳ್ಳೇದಾಗಲಿಕ್ಕೆ ಈ ಒಂದು ರಾಕ್ಷಸನ ಹೋಮ ಅಂತ ಹೇಳ್ತಿದ್ದು ಮಾಡಿದ್ದಾರೆ. ಅಷ್ಟು ರಾಕ್ಷಸನೋಮ ಪೂಜೆ ಇವತ್ತಿಂದ ಪೂರ್ಣ ಆಗಿದ್ದಿಲ್ಲ. ಅದಕ್ಕೆ ರಾಕ್ಷಸನೋಮ ಪೂರ್ತಿ ಆಗಿದ್ದರೆ ನಾವು ಕೂಡ ಏನದಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಪದ್ಮಾವತಿಯರ ಒಂದು ಜೀವನದಲ್ಲಿ ಎಲ್ಲ ರೀತಿಯಾಗಿರುವಂತಹ ವಿಘ್ನಗಳು, ತಾಪತ್ರಯಗಳು, ಅಡೆತಡೆಗಳು, ದುಃಖಗಳು, ಎಲ್ಲ ರೀತಿಯಾಗಿರುವಂತಹ ಸಮಸ್ಯೆಗಳು, ಎಲ್ಲ ದೋಷಗಳು ಎಲ್ಲವೂ ಕೂಡ ಶೀಘ್ರವಾಗಿ ಪರಿಹಾರ ಆಗಿ ಈ ಜಗದಲ್ಲಿರುವಂತಹ ಎಲ್ಲ ದೋಷ ಪರಿಹಾರ ಆಗಿ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಅದರಲ್ಲಿ ಕೂಡ ಉತ್ತಮ ರೀತಿಯಾಗಿರುವಂತಹ ಎಲ್ಲ ರೀತಿಯಾಗಿರುವಂತಹ ಮಂಗಳ ಆಗಲಿ, ಒಳ್ಳೆಯದಾಗಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡ್ತೇವೆ. ನಮಸ್ಕಾರ ಮಾಡಿ ಕಲ್ಯಾಣ ಕುಲದೇವತಾ ಅನುಗ್ರಹ ಪ್ರಾಪ್ತಿರಸ್ತು. ಬಾಳೆಂತೀವಿ ಅವ್ರ ಕೈ ಮುಟ್ಬಿಟ್ಟು ಕೊಟ್ಟಿರ್ತೇವೆ. ಕಲ್ಯಾಣ ಗಂಗಾಳ್ಯಂ ಗಂಗದಾರ್ಥಮನೋರಥಾ ಅನುಗ್ರಹ ಪ್ರಾಪ್ತಿರಸ್ತು. ನೋಡಿರಲ್ಲ ಸ್ನೇಹಿತರೆ, ಈ ಒಂದು ಇವತ್ತಿನ ಒಂದು ಹೋಮ ಮುಗಿಸಿ ಭಟ್ರೆಲ್ಲ ಹೊರಟರು. ಅವ್ರಿಗೇನಾದರೂ ಕುಡಿಲಿಕ್ಕೆ ತೊಗೊಳ್ರಿ ಅಂತಂದ್ವಿ, ಬಟ್ ಇವತ್ತೇನು ಬೇಡ, ನಾಳೆ ಎಳ್ನೀರು ಅಥವಾ ಹಾಲು ತೊಗೋತೀವಿ ಅಂತ ಹೇಳಿದ್ದಾರೆ. ಸೊ ನೋಡೋಣಂತ, ಈಗಂತೂ ಅವರು ಹೊರಡ್ತಾ ಇದ್ದಾರೆ ನೋಡಿರಿ. ಟೈಮ್ ಬಂದುಬಿಟ್ಟು 10:30 ಆಗ್ತಾ ಬಂದಿತ್ತು. ಸೊ ಈ ಕಡೆ ಇದೆಲ್ಲ ಹೋಮ ಮುಗಿಯೋದ್ರೊಳಗೆ ಅಂತಂದರೆ ಒಂದು ಕಡೆ ಗೋಧಿ ಹುಗ್ಗಿಯ ಗೋಧಿ ಕುದಿಸಿದ್ರೆ ಇನ್ನೊಂದು ಕಡೆ ಒಲೆ ಮೇಲೆ ಪಲಾವ್ ರೆಡಿ ಮಾಡಿದ್ದಾರೆ. ಸೊ ಎಲ್ಲರಿಗೂ ಈಗ ಬಿಸಿ ಬಿಸಿಯಾದ ಪಲಾವ್ ಊಟಕ್ಕೆ ಕೊಡಬೇಕು, ಯಾಕಂದ್ರೆ ಮಕ್ಕಳು ಹಸ್ಕೊಂಡಾರೆ, ಟೈಮ್ ಕೂಡ ಆಗೈತಲ್ವಾ. ಮತ್ತು ಇವತ್ತು ಇಡೀ ದಿವಸ ಬರೀ ಜಿಗಿದಾಡೋದು, ಆಟ ಆಡೋದು, ಓಡಾಡೋದು ಇದನ್ನ ಮಾಡ್ಯಾರವರು. ಹೀಗಾಗಿ ಎಲ್ಲ ಮಕ್ಕಳಿಗೂ ಹಸಿವಾಗ್ಬಿಟ್ಟೈತಿ. ಈಗ ಫಟ್ ಫಟ್ ಅಂಥೇಳಿ ಎಲ್ಲರಿಗೂ ಪಲಾವ್ ಹಾಕಿಕೊಟ್ಟು ಊಟ ಮಾಡಿಸಿ ಮಲಗಿಸ್ಬಿಡೋದು ಅಂಥೇಳಿ, ಯಾಕಂದರೆ ಬೆಳಗ್ಗೆ ಬೇಗ ಏಳಬೇಕು. ಬೇಗ ಅಂದರೆ ಬೆಳಗ್ಗೆನೂ 7:30-8 ಗಂಟೆಗೆಲ್ಲ ಭಟ್ರು ಬರ್ತೀನಿ ಅಂತಂದರೆ ಅಷ್ಟರೊಳಗ ನಮ್ದೆಲ್ಲನೂ ಒಳಗಿಂದೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲ ಎಲ್ಲ ನೀಟಾಗಿ ನಾವು ಎಲ್ಲನೂ ರೆಡಿ ಮಾಡ್ಕೊಂಡಿರಬೇಕು ಅಂತ ಹೇಳಿ ಹೋಗಿದ್ದಾರೆ. ಅಷ್ಟರೊಳಗೆ ಎಲ್ಲರದ್ದು ಸ್ನಾನ ಆಗಬೇಕು, ರೆಡಿ ಆಗಬೇಕು. ಅದಕ್ಕೋಸ್ಕರ ಈಗ ನೋಡಿರಿ ಮಕ್ಕಳೆಲ್ಲ ಫಸ್ಟಿಗೆ ಮಕ್ಕಳು ಬರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಎಲ್ಲರಿಗೂ ಹಸಿವಾಗಿದೆ, ಅದ್ರಾಗೆ ಎಲ್ಲರೂ ಪಲಾವ್ ಫ್ರೀ ಇವ್ರೆ, ಅದಕ್ಕೋಸ್ಕರ ಬಿಸಿ ಬಿಸಿಯಾದ ಪಲಾವ್ನ ತಿಂತಾ ಇದ್ದಾರೆ ನೋಡಿರಿ. ಆದರೆ ಅದಕ್ಕಿಂತ ಮುಂಚೆ ಏನಂದರೆ ನನ್ನ ಮನೆ ಕಡೆ ಎರಡು ಮನೆ ಕಂಪೇರ್ ಮಾಡಿದರೆ ನನ್ನ ಮನೆ ಕಡೆ ಸ್ವಲ್ಪ ತಂಪು ಜಾಸ್ತಿ ಆಗ್ತೈತಿ, ಬಯಲಾಗ್ತೈತಿ ಒಂದು, ಇನ್ನೊಂದು ಎತ್ತರಕ್ಕೆ ಆಗ್ತೈತಲ್ಲ, ಹೀಗಾಗಿ ಸ್ವಲ್ಪ ತಂಪು ಜಾಸ್ತಿ ಆಗ್ತೈತಿ, ಅಂದರೆ ಚಳಿ ಜಾಸ್ತಿ ಆಗ್ತೈತೆ ಅಂತ ಹೇಳ್ಬೋದು ಸಾಯಂಕಾಲ. ಹೀಗಾಗಿ ಮಕ್ಕಳಿಗೆಲ್ಲ ಸ್ವಲ್ಪ ಚಳಿನೂ ಅನ್ಸಕತ್ತಿತ್ತು. ಬಿಸಿ ಬಿಸಿಯಾದ ಉಪ್ಪಿಟ್ಟನ್ನು ಸಾರಿ ಪಲಾವ್ನ ತಿಂದು ಇನ್ನೇನು ಹೋಗಿ ಎಲ್ಲರೂ ಮಲ್ಕೊಳ್ಳೋದಂಥೇಳಿ. ಸೊ ಅಡುಗೆ ಮಾಡೋರೆಲ್ಲ ಬೆಳತನನು ಅಡುಗೆ ಮಾಡ್ತಾರೆ, ಯಾಕಂದ್ರೆ ಅವ್ರದೇ ಆದ ಪ್ರಿಪ್ರೇಷನ್ ಇರ್ತೈತಿ. ಚಾಪಿಂಗ್ ಆಗಿರ್ಬೋದು, ಮಸಾಲೆ ಹುರಿಯೋದು, ಕಾಯಿ ತುರಿಯೋದು, ಮಸಾಲೆ ರುಬ್ಬೋದು ಎಲ್ಲ ಕೂಡ ಕೆಲಸ ಇರ್ತೈತಿ. ಹಾಗೆ ಅಡುಗೆ ಭಟ್ರದ್ದು ಗೋಧಿ ಸಂಪೂರ್ಣವಾಗಿ ಕುದಿಸಿ ಬೆಲ್ಲ ಎಲ್ಲ ಕುಡಿಸ್ಬೇಕು, ಅವ್ರದೇ ಆದ ಅವ್ರದ್ದು ಕೆಲಸ ಇರ್ತೈತಿ. ಅವ್ರು ಮಾಡ್ತಾ ಇರಲಿ, ನಾವು ಒಂದು ಸ್ವಲ್ಪ ಹೋಗಿ ಎಲ್ಲ ಲೇಡೀಸ್ ನೋಡಿರಿ ನಾಳೆ ಯಾವ ಸೀರೆ ಹಾಕೋತೀರಿ, ಎಷ್ಟೊತ್ತಿಗೆ ಹೇಳೋದು, ನಾಳೆ ಏನೇನು ಇರ್ತೈತಿ, ಎಲ್ಲರಿಗೂ ಒಂದೊಂದು ಚಿಂತೆನೆ ಹಿಂಗೆ ಎಲ್ಲರೂ ಮಾತಾಡ್ತಾ ಕೂತಾರೆ. ಹಾಗೆ ನಾ ಸ್ವಲ್ಪ ಒಂದು 2 ತಾಸರ ಮಲಗೋಣ ಅಂಥೇಳಿ, ಇಷ್ಟಾಗೋರು 12 ಆಗಕ್ಕೆ ಬಂದಿತ್ತು, ಒಂದು 2 ತಾಸರ ಮಲ್ಲಿಗೆ ಹೇಳೋಣ ಅಂದ್ರೆ ಸ್ವಲ್ಪ ಫ್ರೆಶ್ ಇರ್ತೀವಿ ಬೆಳಗ್ಗೆ ಅಂತ ಮಲಗ್ತಾ ಇದ್ದೀವಿ. ಸೊ ಇದರೊಂದಿಗೆ ಇವತ್ತಿನ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ. ನಾನು ತುಂಬಾ ಲೆಂದಿ ಆಯಿತು, ಎಲ್ಲರೂ ಎಂಡ್ವರೆಗೆ ನೋಡಿರಿ ಅಂದ್ಕೊಳ್ತೀನಿ. ಯಾರೆಲ್ಲ ನೋಡಿರಿ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ಸ್ನೇಹಿತರೆ. ಮತ್ತೊಂದು ಬ್ಲಾಗೊಂದಿಗೆ ಅಂದರೆ ಮೇನ್ ಪಾರ್ಟ್ ಗೃಹಪ್ರವೇಶದ ಬ್ಲಾಗೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.